ರಾಜ್ಯಾದ್ಯಂತ ಮಹಾ ಮಳೆಯ ಅಬ್ಬರಕ್ಕೆ ಡ್ಯಾಮ್ಗಳೆಲ್ಲವೂ ಕೂಡ ಭರ್ತಿಯಾಗ್ತಾ ಇದೆ. ಕೃಷ್ಣಾ ನದಿ ಕೂಡ ಅಷ್ಟೇ ಮಹಾ ಮಳೆಯ ಅಬ್ಬರಕ್ಕೆ ಉಕ್ಕಿ ಹರಿತಾ ಇದ್ದು, ನಾರಾಯಣಪುರ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ. 22 ಗೇಟ್ ಮೂಲಕ 68,920 ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಕದರಾಪುರ ಬ್ಯಾರೇಜ್ನ 20 ಗೇಟ್ ಮೂಲಕ ಕೃಷ್ಣಾ ನದಿಗೆ ನೀರು. ಹೀಗಾಗಿ ನದಿ ತೀರದ ಪ್ರದೇಶದಲ್ಲಿ, ಕೃಷ್ಣಾ ನದಿಯ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ, ಜನರಿಗೆ ಸಂಕಷ್ಟ, ನದಿ ತೀರಕ್ಕೆ ಹೋಗಬೇಡಿ ಅಂತ ಗ್ರಾಮಸ್ಥರಿಗೆ ಜಿಲ್ಲಾಡಳಿತ ಸೂಚನೆ ಕೂಡ ಕೊಟ್ಟಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಎಲ್ಲಿ ನೋಡಿದ್ರೂ ಕೂಡ ನೀರೋ ನೀರು. ಮಹಾಮಳೆಯ ಅಬ್ಬರಕ್ಕೆ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ನಾರಾಯಣಪುರ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ನೀರು ರಿಲೀಸ್ ಆಗಿದೆ. ಕದರಾಪುರ ಬ್ಯಾರೇಜ್ನ 20 ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ ನೀರು ಬಿಡಲಾಗಿರುವಂಥದ್ದು. ನಾರಾಯಣಪುರ ಡ್ಯಾಮ್ನಿಂದ 22 ಗೇಟ್ ಮೂಲಕ 68,920 ಕ್ಯೂಸೆಕ್ಸ್ ನೀರು ರಿಲೀಸ್ ಆಗಿದೆ. ನದಿ ತೀರದಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ, ದೃಶ್ಯಗಳ ಗಾಬರಿ ಹುಟ್ಟಿಸುತ್ತೆ, ಜನರಿಗೆ ಸಂಕಷ್ಟ ಎದುರಾಗಿದೆ. ಮಹಾಮಳೆಯ ಅಬ್ಬರಕ್ಕೆ ಒಂದೊಂದು ಕಡೆಯೂ ಸಮಸ್ಯೆ ಹೇಗಿದೆ ಅನ್ನೋ ಗಮನಿಸ್ತಾ ಇದ್ದೀವಿ. ತುಂಗಭದ್ರಾ ನದಿ ಕೂಡ ತುಂಬಿದೆ. ಚಿಂಗಟಾಲೂರ ಬ್ಯಾರೇಜ್ನಿಂದ ನೀರು ರಿಲೀಸ್ ಮಾಡಲಾಗಿದೆ. 104,000 ಕ್ಯೂಸೆಕ್ಸ್ ನೀರು ಬಿಡುಗಡೆಯಾಗಿದೆ. ಬ್ಯಾರೇಜ್ನ 24 ಗೇಟ್ಗಳ ಪೈಕಿ 17 ಗೇಟನ್ನು ಓಪನ್ ಮಾಡಿದ್ದಾರೆ. ಗದಗದ ಮುಂದರಗಿಯ ಅಮ್ಮಗಿ ಗ್ರಾಮದ ಬಳಿಯ ಡ್ಯಾಮ್, ನದಿ ಪಾತ್ರದ ಗ್ರಾಮಗಳಿಗೆ ಇಲ್ಲೂ ಕೂಡ ಅಷ್ಟೇ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದ ಚಿತ್ರಣ ನೋಡ್ತಾ ಇದ್ದೀವಿ. ಮಳೆ ಅಬ್ಬರಿಸ್ತಾ ಇದೆ. KRS ಡ್ಯಾಮ್ಗೆ ಜೀವಕಳೆ ಬಂದಿದೆ. ಒಂದೇ ವಾರದಲ್ಲಿ 11 ಅಡಿ ಭರ್ತಿಯಾಗಿದೆ KRS ಡ್ಯಾಮ್. ಇನ್ನು KRS ಜಲಾಶಯ ತುಂಬುವುದಕ್ಕೆ 11 ಅಡಿ ಬಾಕಿ. KRS ಜಲಾಶಯ ತುಂಬುತ್ತಾ ಇರೋದ್ರಿಂದಾಗಿ ರೈತರು ಫುಲ್ ಖುಷಿ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.